sorry. ಸರಿ ಆಮೇಲೆ ಸಾರಿ ಆಗಲಿಲ್ಲ ಯಾಕಂದರೆ ನನಗೆ ಗೊತ್ತಿರಂಗೆ ಅವ್ರು ಹಿಂಗೆ ಬೆಳೆದವ್ರು ಇದಿಲ್ಲ ಹಿಂಗೆ ನಮ್ಮ ಕಣ್ಣು ನನಗೆ 700 ಓದ್ತಾ ಇದ್ದೀನಿ ಅಂದರೆ ಮೆಚ್ಯೂರ್ಡೆ ನಾನು ನಾವು ಮೆಚ್ಯೂರ್ಡ್ ಆದರೂ ಅವರು ಅವ್ರಿಗೆ ಮಕ್ಕಳಿಗಿಂತ ಬೇರೆಯವರು ಅನ್ನೋದು ಒಂದು ಅಂದರೆ ಕೆಟ್ಟದಲ್ಲ ಅವ್ರಿಗೆ ಗೊತ್ತಿಲ್ಲ ಮಕ್ಕಳು ಬೆಳೀತಾರೆ ಅನ್ನೋದು ಇದೆ ಆ ಥರ ಬೆಳೆದವರು 10% ನನಗೆ ಕಾಯ್ತಾಯಿದ್ರೆ ಹೆಂಗಾಗುತ್ತೆ ಹೇಳಿ ನನಗೆ ಅಪ್ಪ ನಿಮ್ಮ ಮನೆಗೋಗಿ ನಾನು ಬರ್ತೀನಿ ಇಲ್ಲಪ್ಪ ನಾನು ಮನೆಯವ್ರಿಗೆ ಹೋಗ್ಬೇಕು ಹಿಂಗೆ ಪೇಮೆಂಟ್ ಆಗಿಲ್ಲ ನನಗಿನ್ನ ಪ್ರಾಜೆಕ್ಟ್ ಮುಗಿಯೋವರೆಗೂ ಪೇಮೆಂಟ್ ಇಲ್ಲ ನೀವು ಹೋಗಪ್ಪ ಅಂದ್ಬಿಟ್ಟು ಆವಾಗ ಸುಂದರಮೂರ್ತಿ ಅಂತ ಫ್ಲೂಟಿಸ್ಟು ಜೇಮ್ಸ್ ಅಂತ ಕೀಬೋರ್ಡ್ ಪ್ಲೇಯರ್ ಇದ್ದರು ಅವ್ರ ಹತ್ರ ಮೇಲೆ ಬಂದುಬಿಟ್ಟು ಸರ್ ಒಂದು 10 ರೂಪಾಯಿ ಇದ್ರೆ ಕೊಡಿ ಏನು ಹೇಳಿ ಹಿಂಗೆ ಹೇಳ್ತೀರ ಒಂದು ಸಿಗರೇಟ್ ಸೇರ್ತೀನಿ ಅದಕ್ಕೆ ಬೇಕು ಇದಕ್ಕೆ ಬಂತು ಹೇಳೋದು ಅಪ್ಪ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಒಟ್ಟೆ ಸಿಗ್ತಾ ಇದೆ ವಿ ವಿ ಬೇಕರಲ್ಲಿ ಒಂದು ಬಂದು ತರಿಸ್ಕೊಡ್ತೀನಿ ಕೊಡಿ 10 ರೂಪಾಯಿ ಅಂತ ತೊಗೊಂಡು ಕೊಟ್ಟು ಬಂದು ಅಪ್ಪ ಮನೆಗೆ ಹೋಗಿ ನೀವು ನಾನು ಬರ್ತೀನಿ ಸಾಯಂಕಾಲ ಕಳಿಸ್ಬಿಟ್ಟು ಒಂದು ವರ್ಕ್ ಮಾಡಿದೆ ಆಯಿತು ಪೇಮೆಂಟ್ ತೊಗೊಂಡು ಸಾಯಂಕಾಲ ಹೋದೆ ಏನು ಮಾಡೋದು ನಾನೇ ತೊಗೊಂಡೋದೆ ಎಲ್ಲ ತೊಗೊಂಡೋಗಿ ಕೊಟ್ಟಪ್ಪ ಪ್ಲೀಸ್ ಇನ್ಮೇಲೆ ನಾನು ಇಷ್ಟ ಅಂತ ಕೊಡ್ತೀನಿ ನಿಮಗೆ ಎಲ್ಲೂ ಹೋಗ್ಬಿಡಿ ಯಾರನ್ನು ಕೇಳಬೇಡಿ ನೀವು ನನ್ನ ಕೇಳೋದಲ್ಲ ಎಲ್ಲೂ ನೀವು ನಂಗೆ ಬೆಳೆಸಿಲ್ಲ ನಮ್ಮನ್ನ ನೀವೆಲ್ಲ ಅದು ಮಾಡಿದ ತಪ್ಪು ಮಾತ್ರ ಮರಿಬೇಡಿ ಮಾಡಿದ ತಪ್ಪು ನೀವು ಎಲ್ಲರನ್ನೂ ಒಳ್ಳೆಯವ್ರನ್ನ ನಂಬಿದ್ರಿ ನೀವು ಬಿಟ್ಬಿಡಿ ಆಯಿತು ಬಟ್ ಅವ್ರಿಗೆ ಅದೇ ಫೀಲಿಂಗಲ್ಲಿ ಆಮೇಲೆ ದೇವರ ಆ ಟೈಮ್ ಕರೆಕ್ಟಾಗಿ ನನಗೆ ಮುಟ್ಟಿದ್ರು ಬಿಸಿ ಆದರೆ ಪೇಮೆಂಟ್ಸ್ ಕಡಿಮೆನೇ ಏನು ಓಹೋ ಅನ್ನೋ ಪೇಮೆಂಟ್ ಆ ಕಾಲಕ್ಕೆ ಅಷ್ಟೇ ಪೇಮೆಂಟ್ 100 ರೂಪಾಯಿ ಅಂದರೆ ಇವಾಗ ದೊಡ್ಡದು ಅದರಲ್ಲಿ ನಾವು ಬಾರಿಸೋವಾಗ ಏನಾದರೂ ಯಾರಾದರೂ 5 ರೂಪಾಯಿ 10 ರೂಪಾಯಿ ಚಿಚ್ಚಿಬಿಟ್ರೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ ಪೇಮೆಂಟ್ಗಿಂತ ಅದು ಜಾಸ್ತಿ ಇದು 5 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅವಾಗ 1 ರೂಪಾಯಿ ಒಂದು ದೊಡ್ಡ ನೋಟು ಅದರಲ್ಲಿ ಖುಷಿ ಆದವರು ಮಗಂದು ಖುಷಿ ಆಗ್ಬಿಟ್ರೆ ಅವನು ಎಲ್ಲೋ ಅವ್ನು ಆಮೇಲೆ ಆ ಏರಿಯಲ್ಲಿ ಏನು ಗೊತ್ತಾ ಅವ್ರವ್ರಿಗೆ ಒಂದು ಕಾಂಪಿಟೇಷನ್ ಇರುತ್ತೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅವ್ನು 10 ರೂಪಾಯಿ ಕೊಟ್ಟಿದ್ರೆ ಇನ್ನೊಬ್ಬ 20 ರೂಪಾಯಿ ಚುಚ್ಚು ಅವನು ಇನ್ನೊಬ್ಬ ಚಿಪ್ಸು 20 ರೂಪಾಯಿ ಚುಪ್ಪಿದ್ರೆ 1 ರೂಪಾಯಿದು ಇದೆಯಲ್ಲ ಅದು 50 ರೂಪಾಯಿ ತೊಗೊಳ್ಳೋಣ ಹಿಂಗೆ ಎಣಿಸ್ಬಿಟ್ಟು ಚುಚ್ಚೋದು ಎಲ್ಲರ ಎದುರುಗಡೆ ಅದೆಲ್ಲ ನಮಗೆ ಸೊ ಇದೆಲ್ಲ ಇಟ್ಟು ಒಂದು ದಾರಿಗೆ ತಂದು ತಮ್ಮಂದ್ರನ್ನ ಬೆಳೆಸಿ ಅವ್ರನ್ನ ಓದಿಸಿ ನಾನೇ ಫುಲ್ ನಾನು ಒಬ್ಬನೇ ಫುಲ್ ಜವಾಬ್ದಾರಿ ದೊಡ್ಡ ತಂಗಿಗೆ ಮದುವೆ ಅವ್ರಿಗೇನು ಬೇಕೋ ಎಲ್ಲ ಚಿಕ್ಕ ತಂಗಿಗೆ ಮದುವೆ ಏನು ಬೇಕೋ ಎಲ್ಲ ಏನು ಬೇಕೋ ಎಲ್ಲ ಒಂದು ಜಾಗ ಇತ್ತು ಆ ಜಾಗದಲ್ಲಿ ನಾವು ಇಟ್ಕೊಂಡಿದ್ವಿ ಈಗಲೂ ಇದೆ ಮನೆ ನಾವು ಮದುವೆ ಆದ್ವಿ ನಾನು ನನ್ನ ಹೆಂಡತಿ ತಾಯಿ ಇದ್ವಿ ಕೂಲಾಗೆ ಇದೆರಡು ತಮ್ಮಂದರಿಗೆ ನಿನಗೆ ಅಪ್ಪ ಅಂದರು ನಾನು ಮತ್ತೆ ಏನೋ ಮಾಡ್ಕೊಳ್ತೀನಿ ನೀವೆಲ್ಲ ಚೆನ್ನಾಗಿರಂತ ಒಂದು ಪೀಸ್ ಬಟ್ಟೆ ಕೂಡ ಏನಿಲ್ಲ ನಾನು ನನ್ನ ಹೆಂಡತಿ ಆ ಮನೆಯಿಂದ ಹೊರಗಡೆ ಬಂದಿದ್ದೀವಿ ಬಿಟ್ಬಿಟ್ಟು ಬಿಡಿ ನೀವು ಚೆನ್ನಾಗಿರಿ ಬಟ್ ಅವ್ರಿಗೆ ಈಗಲೂ ಇರ್ತೀನಿ ಅಮ್ಮ ಸಹಾಯವಾಗಿ ಹೇಳಿದ್ರಂತೆ ಯಾವತ್ತಾದರೂ ಅಣ್ಣಂದೆ ನಾ ಈಗಲೂ ನನ್ನ ಹೆಸರಲ್ಲೇ ಇರೋದು ನನ್ನ ಹೆಸರಲ್ಲೇ ಇರೋದು ಅವರು ಅಪ್ಪ ಅವ್ರಿಗೆ ಮಾಡಿಕೊಟ್ಟಿರೋದು ಬಟ್ ನಾಳೆ ಚೇಂಜ್ ಮಾಡಿ ಮೊನ್ನೆ ಕೂಡ ಅಮ್ಮನ ತಿಥಿ ಮಾಡಿದ್ವಿ ಹೋಗೋವಾಗ ಹೇಳಿದೆ ಲಾಸ್ಟ್ ಫೆಬ್ರವರಿಯಲ್ಲಿ ನನ್ನ ಹೆಸರಿರೋದು ಫಸ್ಟ್ ತೆಗೀರಿ ರಿಜಿಸ್ಟರ್ ಆಫೀಸ್ಗೆ ಬಂದ್ಬಿಟ್ಟು ನಿಮ್ಮಿಬ್ಬರು ಇಬ್ಬರಿಗೆ ಬರ್ಕೊಳ್ಳಿ ಬೇಕಂದ್ರೆ ಏನಾದರೂ ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಹತ್ರ ಈಗಿಲ್ಲ ಡೋಂಟ್ ಎಕ್ಸೆಪ್ಟ್ ಎನಿಥಿಂಗ್ ನನ್ನಿಂದ ನಾನು ಆಲ್ಮೋಸ್ಟ್ ಬಿದ್ದೋಗಿದ್ದೀನಿ ನಿಮ್ಮ ಮಕ್ಕಳು ನೀವು ಬೆಳೆಸಿ ನೀವು ಮನೆಯನ್ನ ರೆಡಿ ಮಾಡ್ಕೊಳ್ಳಿ ಕಟ್ಕೊಳ್ಳಿ ನೀನೊಬ್ಬ ನೀರಿ ಬರ್ತಾ ಇರೋಣ ಹೋಗ್ತಾ ಇರೋಣ ಸೊ ಆ ವಿಷಯದಲ್ಲಿ ನನ್ನ ಹೆಂಡತಿಗೆ ನಾನು ಇಷ್ಟು ನೋವು ಎಲ್ಲ ಅನುಭವಿಸಿ ಎಲ್ಲ ಬಂದರೂ ನನಗೆ ಪಂಪ್ ಅಂದರೆ ಬ್ಯಾಕ್ ಎಲ್ಬ ನಿಂತಿದ್ದು ನನ್ನ ಹೆಂಡತಿ ನಾವಿರೋಣ ನೀವು ದುಡೀರಿ ನಾನು ಸೇರ್ತೀನಿ ನೀವು ದುಡೀರಿ ನಾನು ಸೇರ್ತೀನಿ ನನ್ನ ಮಿಸ್ಸಸ್ಗೆ ಈಸ್ ಎ ಬ್ಯೂಟಿಷಿಯನ್ ಆದರು ಇದುವರೆಗೂ ಒಂದು ಬ್ಯೂಟಿ ಪ್ಯಾರ್ಲರ್ ಗೊತ್ತಿಲ್ಲ ಒಂದು ಮೇಕಪ್ ಹಾಕ್ಕೊಳ್ಳಲ್ಲ ಒಂದು ಕಾಸ್ಟ್ಯೂಮ್ ಹಾಕ್ಕೊಳ್ಳಲ್ಲ ಒಂದು ಕಡೆ ಎಲ್ಲಿಗೆ ಬರಲ್ಲ ತಾನಾಯಿತು ನನ್ನ ಹೆಂಡತಿ ಗಂಡ ಆಯಿತು ನನ್ನ ಮಕ್ಕಳಾಯಿತು ದುಡಿಬೇಕು ಸೇರಿಸ್ಬೇಕು ದುಡಿಬೇಕು ನೀವು ತಂದುಕೊಡ್ಬೇಕು ನಾನು ಸೇರಿಸ್ಕೊಡ್ಬೇಕು 10 ಪೈಸೆ ನಾನು ಖರ್ಚು ವೇಸ್ಟ್ ಮಾಡಲ್ಲ ಸ್ವಂತ ಮನೆ ಆಯಿತು ಮಾಡ್ಕೊಂಡಿದ್ವಿ ಏನು ತೊಂದರೆ ಏನಿಲ್ಲ
ಸಿನಿಮಾ ಲಾಸು ಏರುಪೇರು ಇದ್ದೇ ಇರುತ್ತೆ ಲೈಫಲ್ಲಿ. ಬಟ್ ಇದು ಎಕ್ಸಾಂಪಲ್ ಏನಕ್ಕೆ ನಾನು ನನ್ನ ಫ್ಯಾಮಿಲಿ ವಿಷಯ ಹಿಂಗೆ ಹೇಳಿದೆ ಅಂದರೆ, ದೇವ ಅನ್ನೋದು ಎಲ್ಲ ನೋಡಿದ್ರು ಮೇಲ್ ನೋಟಕ್ಕೆ ದೇವ ಖುಷಿಯಾಗಿದ್ದಾರೆ ಅಂತ. ಬಟ್ ಏನಂದರೆ, ನಾವು ಮೇಲ್ ನಗ್ತಾ ಇರ್ತೀವಿ, ಚಾರ್ಲಿ ಚಾಂಪ್ಲಿನ ಫಾಲೋ ಮಾಡ್ತೀವಿ ಅಷ್ಟೇ. ಯಾಕೆ ಚಾರ್ಲಿ ಚಾಪ್ಲಿನ್ ಸಾಯೋವರೆಗೂ ಅವ್ರಿಗೆ ನೋವೇ ಜಾಸ್ತಿ, ಚಾರ್ಲಿ ಚಾಪ್ಲಿನ್ ನೋವೇ ಜಾಸ್ತಿ ಅನುಭವಿಸಿರೋದು ಅವರು ಸಾಯೋವರೆಗೂ. ಹೌದು, ಬಟ್ ಮೇಲೆ ನಗ್ತಾಯಿದ್ರು, ಬೇರೆಯವ್ರಿಗೋಸ್ಕರ ನಗ್ತಾಯಿದ್ರು, ಅವ್ರಿಗೋಸ್ಕರ ಅಲ್ಲ ಬೇರೆಯವ್ರಿಗೂ ನಗ್ತಾಯಿದ್ರು ಅದನ್ನು. ಸೊ ಅದೇ ಥರ ನಾವು ಕಲಾವಿದರು ಅಂದರೆ, ಆ ಕಾಲಕ್ಕೆ ನಮಗಿಂತ ಹಿರಿಯರು ಕಲಾವಿದರ ಜೀವನ ಕಸ ಜೀವನ ಅಂತ. ಆ ಕಸಾನ ರಸ ಮಾಡೋಕ್ಕೆ ಒಳ್ಳೆ ಕಲಾವಿದನಾಗಬೇಕು ಅನ್ನೋ ನನ್ನ ಸಜೆಷನ್. ಕಸಾನ ರಸ ಮಾಡೋ ಪವರ್ ಇರಬೇಕು, ಅದಕ್ಕೆ ಆಡಿಯನ್ಸ್ ಆಗಲಿ ಎಲ್ಲ ಆಶೀರ್ವಾದ ಅಭಿಮಾನಿಗಳಿಂದ ಇದ್ರೇ ಆ ಕಸಾನ ರಸ ಮಾಡೋಕ್ಕೆ ಆಗುತ್ತೆ ಅನ್ನೋಕ್ಕೆ ನಾನೊಂದು ಉದಾಹರ. ಅದರಲ್ಲಿ ನನ್ನ ಫ್ಯಾಮಿಲಿ ಸಪೋರ್ಟ್, ಮೇಯ್ನ್ ಸಪೋರ್ಟ್ ನನ್ನ ಫ್ಯಾಮಿಲಿ, ಮಗ ಆಗಲಿ ನನ್ನ ಹೆಂಡತಿ ಆಗಲಿ ಮಗಳಾಗಿ. ಅಪ್ಪ ಅಂದರೆ ಇಷ್ಟೊತ್ತು ನಾನೇನು ಮಾತಾಡಿದ್ನೋ ಇಷ್ಟು ನನ್ನ ಫ್ಯಾಮಿಲಿಗೆ ಗೊತ್ತಿಲ್ಲ. ನಾನು ಎಷ್ಟು ಇಂಟರ್ವ್ಯೂ ಮಾಡಿದ್ದೀನಿ, ಎಲ್ಲೂ ಫ್ಯಾಮಿಲಿ ಬಗ್ಗೆ ಮಾತಾಡಲ್ಲ. ಆಮೇಲೆ ಏನು ಮೆಟೀರಿಯಲ್ ಇರಲ್ಲ, ದೇವ ಓಕೆ ಎಸ್ಪಿಚರ್ ಎಸ್ಪಿಚರ್ ಮಾಡಿದ್ರು ಓಕೆ ಓಕೆ ಓಕೆ. ಅಲ್ಲಿಗೆ ಫ್ಯಾಮಿಲಿ ಮ್ಯಾಟ್ರು ಈ ಸ್ಟ್ರಗ್ಲಿಂಗು, ಸ್ಟ್ರಗ್ಲಿಂಗ್ ಅಂದರೆ ಹಂಗಿಂಗ್ ಸ್ಟ್ರಗ್ಲಿಂಗ್ ಅಲ್ಲ. ಸೊ ಆ ಥರ ಅವಾಗ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಅವಾಗ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಅವಾಗ ಹೇಳಿದೆ. ಅವಾಗ ಅವಳಿಗೆ ನನ್ನ ಹೆಂಡತಿಗೊಂದು ಮೈಂಡ್ ಬಂತು, ಯಾವಾಗ ಬರುತ್ತೆ ಅಂತ. ಆಷಾಢ ಬರುತ್ತೆ, ಧನುರ್ಮಾಸ ಬರುತ್ತೆ. ಧನುರ್ಮಾಸಲ್ಲಿ ಸಿನಿಮಾ ಮಾಡಲ್ಲ ಯಾರು, ಡಿಸೆಂಬರ್ 15 ಟು ಜನವರಿ 16 ಸಿನಿಮಾ ಮಾಡಲ್ಲ, ಕೆಲಸ ಇರಲ್ಲ. ಸೊ ಅವಳು ನನ್ನ ಹೆಂಡತಿಗೆ ಏನು ಮೈಂಡಿಗೆ ಬಂತಂದರೆ, ಸೇವಿಂಗ್ ಶುರುವಾಯಿತು. ಇಲ್ಲಿಗೆ ಇಲ್ಲಿ, ಇಲ್ಲಿಗೆ ಇಲ್ಲಿ, 3 ಕೆಲಸ ಇಲ್ಲ ಅಂದರೆ ಇದನ್ನು ತೆಗೆದು ಮ್ಯಾನೇಜ್ ಮಾಡಬೇಕು. ಅಲ್ಲಿ ಬರೋವಾಗ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲದೇ ಇರೋ ಟೈಮಲ್ಲಿ ಎತ್ತಿಡಬೇಕು, ಅವಾಗ ತಿನ್ನಬೇಕು. ಯಾವಾಗ ಇಲ್ವೋ, ಇರೋವಾಗ ತಿನ್ನಬಾರ್ದು. ಇರೋ ಕರ ಈಗ ನನ್ನ ಸೂಪರ್ ಅಂದರೆ ಹೋಟ್ಲ್ ಕರ್ಕೊಂಡು ಹೋಗ್ತೀವಿ ಫ್ಯಾಮಿಲಿ ಎಲ್ಲ, ಚರ್ಚ್ಗೆ ಸಂಡೇ ಚರ್ಚ್ಗೆ ಹೋಗ್ತೀವಿ, ಹಂಗೆ ಎಲ್ಲ ಹೋಟ್ಲಿಗೆ ಹೋಗೋಣ ಕೂತ್ಕೊಳ್ಳೋಣ, ಮಸಾಲೆ ದೋಸೆ. ಆಗ ಅಷ್ಟಲ್ಲೇ ಮೆನು ಕಾಲ್ ನೋಡ್ತಾನೆ, 45 ರೂಪಾಯಿ ಮಸಾಲೆ ದೋಸೆ, ಒಂದೊಂದು ಇಡ್ಲಿ ಸಾಕು. ತಿನ್ನಮ್ಮ ಏನು, ಒಂದೊಂದು ಇಡ್ಲಿ ಸಾಕು, ನಿಮ್ಮ ಮಕ್ಕಳು ನೀವು ತಿನ್ನಿ. ಓಕೆ, ಕ್ಯಾಲ್ಕುಲೇಷನ್ 45 ರೂಪಾಯಿ ಇಂಟು 4 ಆಯಿತು. ಅದನ್ನು ಅಕ್ಕಿ ತಗೊಂಡೋಗಿ ನೆನೆಸಿಟ್ಬಿಟ್ಟು ರುಬ್ಬಿದ್ರೆ 4 ತಿನ್ಬೋದಲ್ಲ, ಆ ಕ್ಯಾಲ್ಕುಲೇಷನ್ ಸಿಗತ್ತಂತ ಒಂದು ದಿವಸ ತಿನ್ನೋದಿಲ್ಲ, ಈ ಕ್ಯಾಲ್ಕುಲೇಷನ್. ಸೊ ಅದ್ರ ಬಗ್ಗೆ ಇದನ್ನು ಏನು ಕೇಳ್ತೀನಂದರೆ, ಮುಂದಿನ ಜನ್ರೇಷನ್ನು ಈ ಲವ್ ಮಾಡಿ ಮಾಡ್ಕೊಳ್ಳಿ ಮದುವೆ, ಅರೇಂಜ್ಮೆಂಟ್ ಮಾಡಿ ಮಾಡ್ಕೊಳ್ಳಿ ಮದುವೆ, ಗಂಡ ಹೆಂಡತಿ ಅನ್ನೋದೇ ಇಂಪಾರ್ಟೆಂಟ್. ಅಣ್ಣ ತಮ್ಮ ಅಕ್ಕ ತಂಗಿ ಅಣ್ಣ ಮಾವ ಅವರೆಲ್ಲ ಇಲ್ಲ. ಏನಕ್ಕಂದರೆ ಕಷ್ಟ ಸುಖ ಅನ್ನೋದು ಗಂಡ ಹೆಂಡತಿನೇ, ಸುಖ ಅನ್ನೋದು ಬೇರೆ. ಕಷ್ಟ ಅನ್ನೋದು ಅಂದರೆ ಲೈಫಲ್ಲಿ ಕಷ್ಟ ಇದ್ದೇ ಇರುತ್ತೆ, ಆ ಕಷ್ಟದಲ್ಲಿ ಸುಖ ಅನುಭವಿಸೋದೆ ಲೈಫ್. ಅದು ನನ್ನ ಅನುಭವ ಹೇಳಿದ್ನಲ್ಲ, ನಮ್ಮ ಮನೆಯಿಂದ ನಮ್ಗೆ ಎಲ್ಲ ಇತ್ತು, ಈವನ್ ಒಂದು ಚಿಕ್ಕ ಬಕೆಟು ತೊಗೊಂಡಿಲ್ಲ ನಾವು ನಮ್ಮ ತಾಯಿ ಮನೆಯಿಂದ, ಎಲ್ಲ ನಾನು ದುಡ್ದು ತಂದಿರೋದು. ಇಲ್ಲಿ ಈಗ ನಾವು ಹೆಂಗಿದ್ದೀವೋ ಎಲ್ಲ ಇದೆ, ದೇವರು ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ಈಗಿನ ಜನ್ರೇಷನ್ ಏನು ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ, ನಾವು ಒಂದು ಕಾಲದಲ್ಲಿ ಜಿ ಕೆ ವೆಂಕಟೇಶ್ ಆಗಲಿ ಅವ್ರಿಗೆ ನಾವು ಕೆಲಸ ಮಾಡೋವಾಗ ಬಯೋರು ಅವರು, ಆಮೇಲೆ ದೇರ್ ಜೀನಿಯಸ್ ಮ್ಯೂಸಿಕ್ ಡೈರೆಕ್ಟರ್ಸ್. ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಎಲ್ಲ ಗೊತ್ತಿರಬೇಕು, ಎಲ್ಲ ಇನ್ಸ್ಟ್ರೂಮೆಂಟ್ ಗೊತ್ತಿರಬೇಕು, ಅದು ಮ್ಯೂಸಿಕ್ ಡೈರೆಕ್ಟ್ರು. ಈಗಿರೋ ಜನ್ರೇಷನ್ ಬೇರೆ. ಈ ಜನ್ರೇಷನ್ ಹೊಸ ಒಡಂಬಡಿಕೆ ಅಂತ ಹೇಳ್ತೀನಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಫ್ಲಾಫಿ ಸಿಸ್ಟಮ್, ಈಗ ಒಂದು ಕಾಲಕ್ಕೆ ರೆಕಾರ್ಡರ್ ಇತ್ತು, ಅದೆಲ್ಲ ನೋಡಿದ್ದೀರಾ ನೀವು? ಎಚ್ ಎಮ್ ವಿ ಇಸ್ ಮಾಸ್ಟರ್ ವಾಯ್ಸ್, ಇಸ್ ಮಾಸ್ಟರ್ ವಾಯ್ಸ್ ರೆಕಾರ್ಡ್ ಆವಾಗಲ್ಲ, ಹಳೆ ಕಾಲದಲ್ಲ ರೆಕಾರ್ಡ್ ಹಾಕ್ಬಿಟ್ಟು ಮುಳ್ಳಿಟ್ಬಿಟ್ಟು ಸಾಂಗ್ಸ್ ಕೇಳೋರು, ಗ್ರಾಮಫೋನ್. ಅಲ್ಲಿಂದ ಏನಾಯಿತು, ಚೇಂಜ್ ಆಯಿತು, ಕ್ಯಾಸೆಟ್ಗೆ ಬಂತು, ಕ್ಯಾಸೆಟಿಂದ ಏನಾಯಿತು ಸಿ ಡಿಗೆ ಬಂತು, ಟೇಪಿಗೆ ಬಂತು, ಟೇಪಿಂದ ಚೇಂಜ್ ಆಯಿತು, ಬಂತು ಸಿ ಡಿ ಹೋಯಿತು, ಸಿ ಡಿ ಮಾರ್ಕೆಟ್ ಹೋಯಿತು, ಪೆನ್ಡ್ರೈವ್ ಬಂತು, ಶಾರ್ಟ್ ಲೈಟ್ ಬಂತು. ಇವಾಗ ನಾನು ಇನ್ನೂ ನಾನು ಗ್ರಾಮಫಾಲ್ ಇರ್ತೀನಿ ಅಂದರೆ ಮಗನ ಹೋಗೋ ಅಂದ್ಬಿಡ್ತಾರೆ. ಈಗ ಐ ಶುಡ್ ಕಮ್ ಫಾರ್ ಶಾರ್ಟ್ ಲೈಟ್, ಬಟ್ ಐ ಸೀನ್ ಡೌನ್ ಟು ಅರ್ತ್. ಅಂದರೆ ನಾನು ಅಲ್ಲಿಂದ ಬಂದಿದ್ದೀನಿ, ಅಂದರೆ ಅದು ನೋಡಿದ್ದೀನಿ, ನಾನು ನೋಡಿದ್ದೀನಿ ಅಂತ ಈಗಿನ ಹುಡುಗರಿಗೆ ಹೇಳ್ಬಿಟ್ರೆ ನಾನು ಆ ಗ್ರಾಮಫೋನ್ ಈಗ ಪ್ಲೇ ಮಾಡ್ತೀನಿ ಅಂದರೆ ಹೋಗೋ ಅಂದ್ಬಿಡ್ತಾರೆ.
ಸ್ಯಾಟಲೈಟಲ್ಲೇ ಕೇಳಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ್ಯಪ್ ಡೌನ್ಲೋಡ್ ಮಾಡಬೇಕು, ನೆಟ್ಟಲ್ಲಿ ಹಾಕ್ಕೊಳ್ಬೇಕು, ನೋಡಬೇಕಷ್ಟೇ. ನನ್ನ ಹತ್ರ ಈಗ ನನ್ನ ಮ ಇದಿದೆ ಅದಿದೆ ಅದೆಲ್ಲ ನಡೆಯಲ್ಲ ಈಗ. ಸೊ ಈಗ ನಾನು ಹೇಳೋದಂದ್ರೆ ಈಗಲೂ ಅಷ್ಟೇ, ಈಗ ನಮ್ಮ ಮಕ್ಕಳಿಗೆ ಹೇಳ್ತೀವಿ ನಾವು ಹಿಂಗೆ ಹೋಗಿ ಇಲ್ಲಪ್ಪ ತಂಗೆ, ಬೆಸ್ಟ್ ಆರ್ ರಾಂಗ್, ರೈಟ್ ಆರ್ ರಾಂಗ್, ಚಾಯ್ಸ್ ಇಸ್ ಯುವರ್ಸ್. ಈಗ ಒಂದು ಕಾಲಕ್ಕೆ ನಾನು ಪ್ರೋಗ್ರಾಮರಾಗಿದ್ದೆ, ಬೆಸ್ಟ್ ಪ್ರೋಗ್ರಾಮರ್ ಅಂತ, ಬೆಸ್ಟ್ ರೀ ರೆಕಾರ್ಡಿಂಗ್ ಪ್ಲೇಯರ್ ಅಂತ ನನ್ನ ಹೆಸರು. ಅಪರ್ಣ ಅವರು ನನಗೆ ಒಬ್ಬೊಬ್ಬರ ಟೈಟಲಲ್ಲಿ ಕೊಟ್ಟಿರೋದು, ಎಷ್ಟು ತುಂಬ ಟೈಟಲ್ ಹೇಳಿದೆ. ಅಪರ್ಣ ಇದಾರಲ್ಲ, ಬ್ರಹ್ಮ ರಾಕ್ಷಸ ಅಲ್ವಾ, ಡ್ರಮ್ ರಾಕ್ಷಸ. ಈಗ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಡ್ರಮ್ ರಾಕ್ಷಸ, ಅಮೆರಿಕಲ್ಲಿ ಟೈಟಲ್ ಇದೆ ನನಗೆ, ಡೆವಿಲ್ ಆನ್ ಡ್ರಮ್ಸ್. ಆರ್ಯಭಟ್ಟ ವಿನ್ನರ್, ಆರ್ಯಭಟ್ಟ ವಿನ್ನರ್ ಇಂಟರ್ನ್ಯಾಷನಲ್ ವಿನ್ನರ್, ಡೆವಿಲ್ ಆನ್ ಡ್ರಮ್ಸ್ ಎಲ್ಲ ಇದೆ. ಇಷ್ಟಿದ್ರು ನಾನೇನಕ್ಕೆ ಡೌನ್ ಟು ಅರ್ತು ಅಂತ ಏನಕ್ಕೆ ಹೇಳ್ತಂದರೆ, ನಾನು ಸುಖ ಪಟ್ಟಿರೋದು ಆನ್ ಸ್ಟೇಜ್ ವೈಲ್ ಪ್ಲೇಯಿಂಗ್, ಇನ್ನರ್ ನಾನು ಪಟ್ಟಿರೋದೇ ಸ್ಟ್ರಗಲ್ ಜಾಸ್ತಿ. ಫಾದರ್ ಫ್ಯಾಮ್ಲಿ ಅವ್ರು ಆಗಿದೆ, ಬಟ್ ಅವರಿಂದ ಇಲ್ಲ, ನಮ್ಮ ಹಣೆ ಬರ, ನಾವು ಹುಟ್ಟಿದ ಟೈಮ್ಗೆ ಅವ್ರು ಕೆಟ್ಟದಾಗಿರ್ಬೋದು. ಅವ್ರು ನಾನು ಯಾವತ್ತೂ ಎಲ್ಲರೂ ಹೇಳೋದು ದೇವ್ರ ಕೈ ಬಿಟ್ಬಿಟ್ಟ, ದೇವ್ರು ಯಾವತ್ತೂ ಕೈ ಬಿಡೋಲ್ಲ, ನೀನು ಕರೆಕ್ಟಾಗಿ ಹೋಗ್ತಾನೆ, ಹೋಗಕ್ಕೆ ಬಿಡ್ತಾನೆ. ಸೊ ನಾವು ಮಾಡೋ ತಪ್ಪು, ದೇವರೇ ಕೆಟ್ಟದಾರಿ ಹೋಗುವಂತ ಯಾವತ್ತೂ ದೇವ್ರು ಹೇಳಲ್ಲ. ಎಲ್ಲರೂ ಕೆಲವರು ಹೇಳಿದ್ರೆ ಅಯ್ಯೋ ದೇವ್ರು ಯಾಕೆ ಯಾಕೆ ಕಷ್ಟ ಕೊಟ್ಟ ದೇವರೇ ಅಂತಾರಲ್ಲ, ನೀನು ಯಾಕೆ ಕಷ್ಟಕ್ಕೆ ಸಿಗಾಕೊಂಡೆ ಅಂತ ಹೇಳ್ತೀನಿ. ಇವಾಗ ನಮ್ಮ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕೆ ಅಷ್ಟು ಅರ್ಹತೆ ನನಗಿಲ್ಲ, ನನ್ನ ಮನೆಯದೇ ನಾನು ಹೇಳ್ತೀನಿ. ಏನಂದರೆ ನಾನು ಸಿನಿಮಾ ಅಲ್ಲಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಹಾಕಿ ಇಷ್ಟು ದೊಡ್ಡ ಇದ್ದಾಗಿ ನಾನೇ ಸೋತೆ ಅಂದರೆ ಇಟ್ಸ್ ನಾಟ್ ಅ ಟೈಮ್, ದಟ್ ಇಸ್ ಅ ಫೇಟ್. ಫೇಟು ಅಲ್ಲ, ನಾನು ಮಾಡಿರೋ ತಪ್ಪು ಅಂತ ಹೇಳ್ತೀನಿ. ಮಗನ ಅವತ್ತೆ ಸಿನಿಮಾ ಬೇಡ ಹಾಕೋಣ, ಪ್ರೊಡ್ಯೂಸರ್ ಬೇಡ ಹಾಕೋಣ, ಬಿಟ್ಬಿಡು ಅಂತ ಹೇಳಿದರೆ ನಾವು ಉಳಿತಾ ಇದ್ವು, ಅವ್ನ ಮೈಂಡ್ ಉಳಿತಾ ಇತ್ತು, ದುಡ್ಡು ಉಳಿತಾ ಇತ್ತು, ಜಾಗ ಉಳಿತಾ ಇತ್ತು. ಸೊ ಎಲ್ಲ ವೀಕ್ಷಕರು ನನ್ನ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಾನು ಇಷ್ಟೊತ್ತು ಮಾತಾಡಿದ್ದು ಎಂಟರ್ಟೈನ್ಮೆಂಟ್ ಓಕೆ, ಬಟ್ ಇನ್ನರ್ ನನ್ನ ಸ್ಟ್ರಗ್ಲಿಂಗ್ ಏನು ಕೇಳಿದೆ ಅಂದರೆ, ಒಂದು ಸಿನಿಮಾ ತೆಗಿಬೋದು ಬಟ್ ಇಷ್ಟ ಇದೆಯಲ್ಲ, ಕೆಲವೊಂದು ಸಿನಿಮಾಲಿ ತೋರ್ಸೋಕ್ಕಾಗಲ್ಲ, ನಾನು ಹೇಳಿದ ಕೆಲವೊಂದೆಲ್ಲ ಈಗ ಹೇಳೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಲೈಫ್ ಅಂದರೆ ಒಂದು ಸ್ಟೆಪ್ ಟೂ ಸ್ಟೆಪ್ ಥ್ರೀ ಈ ಥರ ಇರುತ್ತೆ. ಒಂದು ಮಾಡಿ ಹತ್ತಬೇಕಂದ್ರೆ 10 ಸ್ಟೆಪ್ ಹತ್ತಲೇಬೇಕು, ಅದರಲ್ಲಿ ಫಸ್ಟ್ ಸ್ಟೆಪ್ಪಿಂದ 2ನೇ ಸ್ಟೆಪ್ ಹತ್ತು ಕಷ್ಟ ಇದ್ದೇ ಇರುತ್ತೆ. ಆ ಕಷ್ಟಗಳನ್ನ ಬರಕ್ಕೆ ಬರಲ್ಲ ಅಂತಲ್ಲ, ಹತ್ತಲೇಬೇಕಲ್ಲ, ಹತ್ತು ಸ್ಟೆಪ್ ಹತ್ತಲೇಬೇಕು, ಆದರೆ ನೀವು ಫಸ್ಟ್ ಫ್ಲೋರ್ ಹೋಗೋಕ್ಕಾಗತ್ತೆ. ಆ ಕಷ್ಟನ ನುಂಗ್ಕೊಂಡು ಮೇಲೆ ಹೋಗಿ ಮೇಲೆ ಬನ್ನಿ ಅಂತ ಹೇಳ್ತೀನಿ. ಆಮೇಲೆ ದೇರ್ ಈಸ್ ನೋ ಇನ್ಕಮ್, ಈಗಿರೋ ಕಾಲಕ್ಕೆ ಇನ್ಕಮೇ ಇಲ್ಲದೆ ಬಾಳ್ತಾ ಇರೋ ಎಷ್ಟೋ ಮೊನ್ನೆ ಕೂಡ ಆರ್ಕ ಇದರಲ್ಲಿ ಯಾವುದೋ ಫ್ಯಾಮಿಲಿ ಎಲ್ಲ ಸೂಸೈಡ್ ಮಾಡ್ಕೊಂಡ್ರಂತೆ ಇದರಲ್ಲಿ ತುಮಕೂರಲ್ಲಿ, ಅಮೋಘ್ ಚಾನಲ್ ಅಂತ ತುಮಕೂರಲ್ಲಿ ಯಾವುದೋ ಚಾನಲ್ ಅವರು ಫೋನ್ ಮಾಡಿದ್ರು, ಲೈವ್ ಮಾತಾಡಿದ್ದೇವಾ ಸರ್ ಈ ಥರ ಧೈರ್ಯ ತುಂಬಿ ಅವ್ರಿಗೆಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ಒಂದು ಟೈಮ್ ಅಂದರೆ 12 is number 1, 12 ಇಂದ 1ಗೆ ಬಂದರೆ ಡೌನ್, 2 ಮತ್ತೆ 7ಗೆ ಬಂದ ತಕ್ಷಣ ಮತ್ತೆ ಅಪ್ ಹೋಗ್ತೀವಿ, ಮತ್ತೆ 12 ಹೈ ಲೆವೆಲ್ಗೆ ಹೋಗೇ ಹೋಗ್ತೀವಿ, ಮತ್ತೆ ಕೆಳಗಿರ್ತೀವಿ. ದಿಸ್ ಇಸ್ ಲೈಫ್, ದಟ್ಸ್ ಆಲ್. ಗಡಿಯಾರನೇ ನಮ್ಮ ಲೈಫ್. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.